ರಾಜ್ಯಪಾಲರ ಬಳಿ ಶಾಸಕರನ್ನ ನೇರವಾಗಿ ಭೇಟಿ ಮಾಡಿಸುವಂತ ತಂತ್ರವನ್ನ ಬಿಜೆಪಿ ಇದೀಗ ಹೆಂಡಿದೆ ಶಾಸಕರೊಬ್ಬರಿಂದ ರಾಜ್ಯಪಾಲರ ಭೇಟಿ ಮಾಡುವಂತೆ ಹೇರಲಾಗ್ತಾ ಇದೆ ಬೆಂಬಲ ಹಿಂಪಡೆಯುವುದಾಗಿ ಘೋಷಿಸಲು ಬಿಜೆಪಿ ಒತ್ತಡವನ್ನ ಹೇಳ್ತಾ ಇದೆ ಮುಳುಬಾಗಿಲು ಶಾಸಕ ನಾಗೇಶ್ಗೆ ಬಿಜೆಪಿ ನಾಯಕರು ಒತ್ತಾಯವನ್ನ ಹೇಳ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಾಗೇಶ್ರನ್ನ ಸ್ಪೀಕರ್ ಭೇಟಿ ಮಾಡಿಸಲು ಬಿಜೆಪಿ ಕಸರತ್ತು ನಡೆಸ್ತಾ ಇದೆ ಎರಡು ದಿನದ ಹಿಂದೆಗೆ ಅಮಿತ್ ಶಾ ರನ್ನ ಸುಧಾಕರ್ ಭೇಟಿ ಮಾಡಿದ್ದಾರೆ ಆಪರೇಷನ್ ಕಮಲಕ್ಕೆ ಡಾಕ್ಟರ್ ಸುಧಾಕರ್ ಒಳಗಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಚಿಕ್ಕಬಳ್ಳಾಪುರದ ಕೈ ಶಾಸಕರಿಗೆ ಬಿಜೆಪಿಯಿಂದ ಬಂಪರ್ ಆಫರ್ ಬಂದಿದೆ ಸಚಿವ ಸ್ಥಾನ ಕೊಡೋದಾಗಿಯೂ ಕೂಡ ಬಿಜೆಪಿ ಅಧ್ಯಕ್ಷರು ಭರವಸೆಯನ್ನ ನೀಡಿದ್ದಾರೆ ಹಾಗಾಗಿ ರಾಜ್ಯಪಾಲರ ಬಳಿ ಶಾಸಕರನ್ನ ನೇರವಾಗಿ ಭೇಟಿ ಮಾಡಿಸುವಂತ ಒಂದು ತಂತ್ರವನ್ನ ಇದೀಗ ರೆಡಿ ಮಾಡಿಕೊಂಡಿದೆ ಬಿಜೆಪಿ ಶಾಸಕರೊಬ್ಬರಿಂದ ರಾಜ್ಯಪಾಲರ ಭೇಟಿ ಮಾಡುವಂತೆ ಒತ್ತಡವನ್ನ ತರಲಾಗ್ತಾ ಇದೆ ಸರ್ಕಾರಕ್ಕೆ ಬೆಂಬಲ ಹಿಂಪಡೆಯುವುದಾಗಿ ಘೋಷಿಸಲು ಈ ಒಂದು ಒತ್ತಡವನ್ನ ಬಿಜೆಪಿ ಹೇರ್ತಾ ಇದೆ ಮುಳುಬಾಗಿಲು ಶಾಸಕ ನಾಗೇಶ್ಗೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎರಡು ದಿನದ ಹಿಂದೆಯೇ ಇನ್ನು ಡಾಕ್ಟರ್ ಸುಧಾಕರ್ ಅಮಿತ್ ಶಾರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಕಮಲಕ್ಕೆ ಡಾಕ್ಟರ್ ಸುಧಾಕರ್ ಕೂಡ ಒಳಗಾಗಿದ್ದಾರೆ ಅವರ ನೇತೃತ್ವದಲ್ಲೇ ಎಲ್ಲ ಏನು ಹದಿನೆಂಟು ಶಾಸಕರು ನಮ್ಮ ಕೈಯಲ್ಲಿದ್ದಾರೆ ಅವರನ್ನು ಮುಂಬೈಗೋ ಮಹಾರಾಷ್ಟ್ರಕ್ಕೋ ಕರ್ಕೊಂಡು ಹೋಗ್ತೀವಿ ಅಂತ ಏನು ಹೇಳ್ತಿದ್ದಾರೆ ಅದನ್ನು ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲೇ ಕರೆದುಕೊಂಡು ಹೋಗುವಂತ ಒಂದು ಪ್ಲಾನ್ ಅನ್ನು ಕೂಡ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಚಿಕ್ಕಬಳ್ಳಾಪುರದ ಕೈ ಶಾಸಕರಿಗೆ ಬಿಜೆಪಿಯಿಂದ ಬಂಪರ್ ಆಫರ್ ಅನ್ನ ನೀಡಲಾಗಿದೆ ಸಚಿವ ಸ್ಥಾನ ಕೊಡೋದಾಗಿ ಬಿಜೆಪಿ ಅಧ್ಯಕ್ಷರು ಭರವಸೆಯನ್ನ ನೀಡಿದ್ದಾರೆ ಎಲ್ಲವೂ ಸರಿ ಹೋಯ್ತು ಒಂದಲ್ಲ ಒಂದು ರಣತಂತ್ರವನ್ನ ಬಿಜೆಪಿಯು ಕೂಡ ರೆಡಿ ಮಾಡ್ಕೊಳ್ತಾ ಇದೆ ಒಂದಲ್ಲ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡು ಒಂದೊಂದೇ ಪ್ರಯತ್ನಗಳನ್ನ ಮಾಡ್ತಾ ಇದೆ ಆ ಪ್ರಯತ್ನಗಳಲ್ಲಿ ಇದುವು ಕೂಡ ಒಂದು ಕಿಂಗ್ ಪಿನ್ ಆಯ್ತು ಅದಾದ ಬಳಿಕ ರಾಜಕೀಯದಲ್ಲಿ ಅಂದ್ರೆ ಕಾಂಗ್ರೆಸ್ ಹಾಗೆ ಜೆ ಡಿ ನಲ್ಲಿ ಭಿನ್ನಮತ ಇದ್ದಿದ್ದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಲಾಭ ಮಾಡ್ಕೊಳ್ಬೇಕು ಅಂತ ಆ ಒಂದು ಪ್ರಯತ್ನವನ್ನ ಕೂಡ ಮಾಡಲಾಯಿತು ಆದರೆ ಅದು ಯಶಸ್ವಿ ಆಗಿಲ್ಲ ಡಿ ಕೆ ಶಿವಕುಮಾರನ್ನು ಕೂಡ ಟಾರ್ಗೆಟ್ ಮಾಡಲಾಯಿತು ಆದರೆ ಡಿ ಕೆ ಶಿವಕುಮಾರ್ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಯಾರಿಗೇನಂದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನುವಂತ ಹೇಳಿಕೆಗಳನ್ನು ನೀಡಿದ್ರು ಇದೀಗ ಇನ್ನೊಂದು ಸ್ಟೆಪ್ಪನ್ನು ಸ್ಟೆಪ್ ಜೆ ಬಿಜೆಪಿ ಕೈಗೊಂಡಿದೆ ಅದು ಏನು ಅಂದ್ರೆ ರಾಜ್ಯಪಾಲರ ಬಳಿ ಶಾಸಕರನ್ನ ನೇರವಾಗಿ ಭೇಟಿ ಮಾಡಿಸುವಂತ ತಂತ್ರ ನೇರವಾಗಿ ಭೇಟಿ ಮಾಡಿಸಿ ರಾಜೀನಾಮೆಯನ್ನ ನೀಡುವಂತದ್ದು ಶಾಸಕರೊಬ್ಬರಿಂದ ರಾಜ್ಯಪಾಲರ ಭೇಟಿ ಮಾಡುವಂತೆ ಒತ್ತಡವನ್ನ ಹೆಡಲಾಗ್ತಾ ಇದೆ ಸರ್ಕಾರಕ್ಕೆ ಬೆಂಬಲ ಹಿಂಪಡೆಯುವುದಾಗಿ ಘೋಷಿಸಲು ಒಂದು ಒತ್ತಡವನ್ನು ಹೇರಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡು ದಿನಗಳ ಹಿಂದೆಯೇ ಡಾಕ್ಟರ್ ಸುಧಾಕರ್ ಅಮಿತ್ ಶಾರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಿರುವಂತದ್ದು ಇದೆಲ್ಲವೂ ಮೈತ್ರಿ ಸರ್ಕಾರಕ್ಕೆ ಅಥವಾ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತಲ್ಲ ಎಲ್ಲವೂ ಕೂಡ ಗೊತ್ತಿದೆ ಆದರೆ ಕಾಂಗ್ರೆಸ್ನ ನಾಯಕರು ನಮ್ಮ ಯಾವುದೇ ಶಾಸಕರು ಕೂಡ ಬಿಜೆಪಿಗೆ ಹೋಗ್ತಾ ಇಲ್ಲ ಹೋಗುವ ಮನಸ್ಸನ್ನು ಕೂಡ ಮಾಡಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು ಇನ್ನೊಂದು ಕಡೆಯಲ್ಲಿ ನನಗೆ ಎಲ್ಲವೂ ಗೊತ್ತುಂಟು ಯಾವಾಗ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಬಿಜೆಪಿ ನಾಯಕರು ನಾವೇನೂ ಏನೂ ಮಾಡ್ತಿಲ್ಲ ಅಂತ ಇರೋಬರ ತಂತ್ರವನ್ನೆಲ್ಲ ಕೂಡ ಇಲ್ಲಿ ರೂಪಿಸ್ತಾ ಇದ್ದಾರೆ